ಸುದ್ದಿ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಮೈದಾನ ವಿವಾದ. ಸಿಎಂಗೆ ಬರೆದ ಪತ್ರದಲ್ಲಿ ಏನಿದೆ? ಈದ್ಗಾ ಮೈದಾನ ಹಾಗಾದ್ರೆ ಯಾರದ್ದು? ಮುಸ್ಲಿಮರದ್ದೋ ಬಿಬಿಎಂಪಿಯದ್ದೋ? ಹಿಂದೂಗಳ ಡಿಮ್ಯಾಂಡ್ ಏನು? ಸರ್ಕಾರಕ್ಕೆ ಡೆಡ್ ಲೈನ್ ಯಾಕೆ? ಈ ಹೊತ್ತಿನ ವಿಶೇಷ ಈದ್ಗಾ ಮೈದಾನ ಗಲಾಟೆ. ಬೆಂಗಳೂರಿನಲ್ಲಿದ್ದವರಿಗೆ, ಬೆಂಗಳೂರಿಗೆ ಬಂದು ಹೋದವರಿಗೆ ಚಾಮರಾಜಪೇಟೆ ಗೊತ್ತು, ಈದ್ಗಾ ಮೈದಾನ ಕೂಡ ಗೊತ್ತು. ಆದರೆ ಈಗ ಅದು ಯಾರದ್ದು ಅನ್ನೋ ಪ್ರಶ್ನೆ. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮಂಗಳೂರು, ಮಂಡ್ಯ, ಬೆಳಗಾವಿಯಲ್ಲಿ ಮಸೀದಿ ದಂಗಲಾಯಿತು, ಇದೀಗ ಬೆಂಗಳೂರಿನಲ್ಲಿ ಶುರುವಾಗ್ತಾ ಇದೆ ದರ್ಗಾ ದಂಗಲ್. ಚಾಮರಾಜಪೇಟೆಯ ಈದ್ಗಾ ಮೈದಾನದ ಬಗ್ಗೆ ವಿವಾದ ಶುರುವಾಯಿತು. ಬ್ರೇಕಿಂಗ್ ನ್ಯೂಸ್. ಚಾಮರಾಜಪೇಟೆಯಲ್ಲೂ ಈದ್ಗಾ ಮೈದಾನ ಯಾರದ್ದು ಅನ್ನೋ ಪ್ರಶ್ನೆ. ಬಿಬಿಎಂಪಿಯ ಸ್ವತ್ತು, ಬಿಬಿಎಂಪಿ ಕಂದಾಯ ದಾಖಲೆಯಲ್ಲಿ ಮುಸ್ಲಿಂ ದರ್ಗಾ ಅಂತ ಉಲ್ಲೇಖ. ಬಿಬಿಎಂಪಿ ಸ್ವತ್ತು, ಆಟದ ಮೈದಾನ ಅಂತ ದಾಖಲೆಯಲ್ಲಿ ಉಲ್ಲೇಖ. ಮೈದಾನದಲ್ಲಿ ಯಾವುದೇ ಕಾರ್ಯಕ್ರಮಗಳಿಗೆ ಅವಕಾಶ ಇಲ್ಲ. ವರ್ಷಕ್ಕೆ ಎರಡು ಬಾರಿ ಮುಸ್ಲಿಂ ಸಮುದಾಯದವರು ಪ್ರಾರ್ಥನೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಿಂದೂ ಧರ್ಮದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅಲ್ಲಿ ಅವಕಾಶ ಇಲ್ಲ. ವಿಶ್ವ ಯೋಗ ದಿನ ಬಂತಲ್ಲ ಈ ತಿಂಗಳು, ರಾಷ್ಟ್ರೀಯ ಹಬ್ಬಗಳಿಗೂ ಅನುಮತಿ ಕೊಡಲ್ಲ. ಈ ಕುರಿತು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬಂತು. ಯಾರು ಬರೆದಿದ್ದು? ಹಿಂದೂ ಸಂಘಟನೆಗಳು ಪತ್ರ ಬರೆದಿದ್ದಾರೆ. ನಮಗೂ ಅವಕಾಶ ಕೊಡಿ ಅಂತ ಪತ್ರ ಬರೆದು ತಮ್ಮ ಹಕ್ಕೊತ್ತಾಯವನ್ನು ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಈ ಮೈದಾನ ಬಿಬಿಎಂಪಿಯ ಸ್ವತ್ತು, ನಮಗೂ ಅವಕಾಶ ಮಾಡಿಕೊಡಿ. ಚಾಮರಾಜಪೇಟೆ ಮೈದಾನದಲ್ಲಿ ಯಾವುದೇ ಸಮಾಧಿ ಇಲ್ಲ. ದರ್ಗಾ ಅಂದರೆ ಮುಸ್ಲಿಂ ಧರ್ಮಗುರುಗಳ ಸಮಾಧಿ ಇರಬೇಕಲ್ವಾ? ದರ್ಗಾದಲ್ಲಿ ಮುಂದೆ ಮಸೀದಿ ಕಟ್ಟೋ ಪ್ಲಾನ್ ಇದೆ ಅಂತ ಆರೋಪ ಮಾಡಿದ್ದಾರೆ. ಸರ್ಕಾರಕ್ಕೆ ಒಂದು ತಿಂಗಳು ಡೆಡ್ ಲೈನ್ ಕೊಟ್ಟರು ಸಂಘಟನೆಗಳು. ತಿಂಗಳೊಳಗೆ ಮೈದಾನದ ಬಗ್ಗೆ ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು. ಇಲ್ಲಿ ಹೋದರೆ ಈದ್ಗಾ ಟವರ್ ಹೊಡಿತೀವಿ ನಾವು, ನೆಲ ಸಮ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸೂಕ್ತ ಕ್ರಮಕ್ಕೆ ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರೆ. ಬಲಭಾಗದಲ್ಲಿ ಎಕ್ಸ್ಕ್ಲೂಸಿವ್ ಆನ್ ನ್ಯೂಸ್ 18 ಕನ್ನಡ ಅವ್ರು ಬರೆದಿರೋ ಪತ್ರ ತೋರಿಸ್ತಾ ಈ ಕುರಿತು ಹೆಚ್ಚಿನ ಮಾಹಿತಿ ಇಲ್ಲ. ಕಮಿಷನರ್ ಜೊತೆ ಚರ್ಚೆ ಮಾಡಿ ತಿಳಿಸ್ತೀವಿ ಅಂತ ಬಿಬಿಎಂಪಿ ಕಂದಾಯ ವಿಭಾಗದ ವಿಶೇಷ ಆಯುಕ್ತ ದೀಪಕ್ ನ್ಯೂಸ್ 18 ಪ್ರತಿಕ್ರಿಯೆ ಕೊಟ್ಟರು. ಸರ್, ಏನು ಸರ್ ಹಿಂಗೆ ನಡೀತಿದೆಯಲ್ಲ, ಏನಂತೀರಿ ಸರ್ ಇದಕ್ಕೆ ಅಂತ ಹೇಳಿದ್ವಿ. ಇಲ್ಲ ಇಲ್ಲ, ನಂಗೆ ಅಷ್ಟೊಂದು ಗೊತ್ತಿಲ್ಲ, ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ತೀವಿ ಡಿಸ್ಕಷನ್ ಆದಮೇಲೆ ಅನ್ನೋದು ದೀಪಕ್ ಅವರ ಮಾತು. ಚಾಮರಾಜಪೇಟೆಯಲ್ಲಿರುವ ಬಿಬಿಎಂಪಿ ಆಟದ ಮೈದಾನವನ್ನ ಅನ್ಯ ಮತೀಯರು ಅದನ್ನ ಈದ್ಗಾ ಮೈದಾನವನ್ನಾಗಿ ಮಾಡಿರುವಂತ ಪ್ರಕರಣ ಬಂದಿದೆ. ನ್ಯಾಯಾಲಯ ಅದು ಬಿಬಿಎಂಪಿ ಆಟದ ಮೈದಾನ ಅಂತ ಹೇಳಿದ್ರೂ ಸಹ ಕೇವಲ ಆ ಮೈದಾನವನ್ನ ರಂಜಾನ್ ಮಾಡಲು, ನಮಾಜ್ ಮಾಡಲು ಮಾತ್ರ ಇವತ್ತು ಸರ್ಕಾರ ಅನುಮತಿ ನೀಡುತ್ತೆ. ಅಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ಲಿಕ್ಕಾಗಿ, ಗಣೇಶೋತ್ಸವನ ಆಚರಣೆ ಮಾಡ್ಲಿಕ್ಕಾಗಿ, ಹಿಂದೂಗಳಿಗೆ ಯಾವುದೇ ಹಬ್ಬವನ್ನ ಆಚರಣೆ ಮಾಡ್ಲಿಕ್ಕಾಗಿ ಅನುಮತಿಯನ್ನ ನಿರಾಕರಣೆ ಮಾಡಲಾಗ್ತಾ ಇದೆ. ಇದು ಹಿಂದೂಗಳ ಸಂವಿಧಾನಬದ್ಧ ಹಕ್ಕುಗಳಿಗೆ ಮಾಡಿದ ಅನ್ಯಾಯ ಅಲ್ವೇನು? ಇದರ ವಿರುದ್ಧ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶ್ವ ಸನಾತನ ಪರಿಷತ್ ವತಿಯಿಂದ ನಾವೆಲ್ಲರೂ ಸೇರಿ ಮನವಿಯನ್ನು ನೀಡಲಿಕ್ಕಿದ್ದೇವೆ. ನಿಮಗೆ ಪೂರ್ತಿ ಮಾಹಿತಿ ಇಲ್ಲ ಇದರ ಬಗ್ಗೆ, ಬಟ್ ಏನಿವೆ, ನೆಕ್ಸ್ಟ್ ಟೈಮ್ ಐ ಸ್ಪೀಕ್ ಟು ಯು ಐ ವಿಲ್ ಡೆಫಿನೆಟ್ಲಿ ಡಿಸ್ಕಸ್ ವಿತ್ ದ ಕಮಿಷನರ್ ಅಂಡ್ ಐ ವಿಲ್ ಕಮ್ ಬ್ಯಾಕ್ ಟು ಯು. ಪೂರ್ತಿ ಮಾಹಿತಿ ಇಲ್ಲ ಇದರ ಬಗ್ಗೆ, ಬಟ್ ಏನಿವೆ, ನೆಕ್ಸ್ಟ್ ಟೈಮ್ ಐ ಸ್ಪೀಕ್ ಟು ಯು ಐ ವಿಲ್ ಡೆಫಿನೆಟ್ಲಿ ಡಿಸ್ಕಸ್ ವಿತ್ ದ ಕಮಿಷನರ್ ಅಂಡ್ ಐ ವಿಲ್ ಕಮ್ ಬ್ಯಾಕ್. ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಹೇಳ್ತೀನಿ ಅಂತ ದೀಪಕ್ ಅವರು ವಿಶೇಷ ಆಗ್ತಾರೆ, ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ ಶರಣು ಹಂಪಿ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ, ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ವಿವರಿಸೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಶರಣು. ಗುಡ್ ಮಾರ್ನಿಂಗ್ ಹರೀಶ್. ಏನಿದು ವಿವಾದ, ಯಾವಾಗ ಶುರುವಾಗಿದ್ದು, ಯಾರದ್ದು ಆ ಜಾಗ, ಇಷ್ಟು ವರ್ಷ ಆಗಾದ್ರೆ ಯಾರು ತಲೆ ಕೆಡಿಸ್ಕೊಂಡಿರ್ಲಿಲ್ವಾ, ಏನ್ ನಡೆದಿದೆ ಹರೀಶ್? ಈ ಹಿಂದೆನೂ ಕೂಡ ಈ ವಿವಾದ ಇತ್ತು. ಈ ಹಿನ್ನೆಲೆಯಲ್ಲಿ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ, ಸೂಕ್ಷ್ಮ ಮೈದಾನ ಅಂತಾನೆ, ಸೊ ಅಲ್ಲಿ ಯಾವುದೇ ರೀತಿಯಾದಂತ ಕಾರ್ಯಕ್ರಮಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಿಲ್ಲ. ಆದ್ರೆ ಬಿಬಿಎಂಪಿಗೆ ಆರ್ ಟಿ ಮೂಲಕ ದಾಖಲೆಗಳನ್ನ ಇನ್ನು ಹಿಂದೂ ಪರ ಸಂಘಟನೆಗಳು ಪಡೆದಾಗ ಅದರಲ್ಲಿ ಇರುವ ಮಾಹಿತಿಯ ಹಿನ್ನೆಲೆಯಲ್ಲಿ ಈಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಹಿಂದೂ ಪರ ಸಂಘಟನೆಗಳ ಸದಸ್ಯರು. ಮತ್ತು ಸರ್ಕಾರಕ್ಕೆ ಒಂದು ತಿಂಗಳ ಡೆಡ್ ಲೈನ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಬಿಬಿಎಂಪಿಯ ದಾಖಲೆಗಳಲ್ಲಿ, ಕಂದಾಯ ಇಲಾಖೆಯ ದಾಖಲೆಗಳಲ್ಲಿ ಇರೋದು ಅಲ್ಲಿ ಪ್ರಮುಖವಾಗಿ ಬಿಬಿಎಂಪಿಯ ಸ್ವತ್ತು ಅನ್ನೋದು ಬಹಳ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಜೊತೆಗೆ ಆಟದ ಮೈದಾನನು ಕೂಡ ಹೌದು,
ಅಂತನು ಕೂಡ ಇದೆ ಸೋ ಈ ಹಿನ್ನೆಲೆಯಲ್ಲಿ ಸದ್ಯ ಆಟದ ಮೈದಾನದ ರೀತಿ ಮಕ್ಕಳೆಲ್ಲ ಕೂಡ ಆಟ ಆಡ್ತಾ ಇದ್ದಾರೆ ಅದಕ್ಕೆ ಅವಕಾಶವನ್ನ ಕೊಡ್ತಾ ಇದ್ದಾರೆ ಆದರೆ ವೆಹಿಕಲ್ ಗಳ ಪಾರ್ಕಿಂಗ್ ಗೆ ಅವಕಾಶವನ್ನ ಕೊಟ್ಟಿಲ್ಲ ಮತ್ತೆ ಇದುವರೆಗೂ ಯಾವುದೇ ರೀತಿಯಾಗಿ ಕಾರ್ಯಕ್ರಮಗಳಿಗೆ ಅವಕಾಶವನ್ನ ಮಾಡ್ಕೊಟ್ಟಿಲ್ಲ ಸೋ ಈ ಹಿನ್ನೆಲೆಯಲ್ಲಿ ವರ್ಷದಲ್ಲಿ ಎರಡು ಬಾರಿ ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆಗೆ ಅವಕಾಶವನ್ನ ಕೊಡ್ತೀರಿ ಅದೇ ರೀತಿಯಾಗಿ ಹಿಂದೂ ಪರ ಸಂಘಟನೆಗಳ ಕಾರ್ಯಕ್ರಮಗಳು ಕೂಡ ಅವಕಾಶವನ್ನ ಮಾಡ್ಕೊಡಿ ಅಂತ ಹೇಳಿ ಈಗ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಸರ್ಕಾರಕ್ಕೆ ಒಂದು ತಿಂಗಳ ಡೆಡ್ ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ ಸೋ ಇದು ಪರಿಸ್ಥಿತಿ ಹೀಗೆ ಹೋದ್ರೆ ಬಹಳ ಗಂಭೀರ ಸ್ವರೂಪ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ ಈಗಾಗಲೇ ಕಳೆದ ಮೂರು ತಿಂಗಳಿಂದನೂ ಕೂಡ ಪೊಲೀಸರು ಕೂಡ ಗಸ್ತಿರ್ತಾ ಇದ್ದಾರೆ ಅಲ್ಲೇ ಡ್ಯೂಟಿ ಮಾಡ್ತಿರುವಂತ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ ಹರೀಶ್ ಥ್ಯಾಂಕ್ ಯು ಸೋ ಮಚ್ ಶರಣ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ಮುಂಗಾರು ಶುರುವಾಗ್ತಾ ಇದೆ ಆರಂಭದಲ್ಲೇ ಭರ್ಜರಿ ಮಳೆ